ಪರಿಶಿಷ್ಟ ಜಾತಿಗೆ ಸೇರಿದ ವ್ಯಕ್ತಿ ಎಂದು ಬಿಜೆಪಿ ಮಾಜಿ ಶಾಸಕ ಗೋಳಿಯಟ್ಟಿ ಶೇಖರ್ ಅವರನ್ನ ನಾಗಪುರದ ಆರ್ಎಸ್ಎಸ್ ಹೆಗಡೆ ಎಡಗೇವಾರ ವಸ್ತು ಸಂಗ್ರಹಾಲಯಕ್ಕೆ ಪ್ರವೇಶಕ್ಕೆ ನಿರಾಕರಿಸಿದ್ದಾರೆ ಇದಕ್ಕೆ ಕಾರಣವೇನೇನು ಸ್ಪಷ್ಟ ಸ್ಪಷ್ಟಪಡಿಸುವಿರಾ ಎಂದು ಗೂಳಿಎಟ್ಟಿ ಶೇಖರ್ ಅವರು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರಿಗೆ ಕೇಳಿದ್ದು ಇದೀಗ ಆಡಿಯೋ ವೈರಲ್ ಆಗಿದೆ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡ ಕಾಂಗ್ರೆಸ್ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಮೇಲೆ ಮುಗಿಯುತ್ತಿದೆ ಆದರೆ ಬಿಜೆಪಿ ನಾಯಕರು ಯಾವುದೇ ಹೇಳಿಕೆ ನಡೆದಿದೆ ಮೌನಕ್ಕೆ ಶರಣಾಗಿದ್ದಾರೆ ಇದಕ್ಕೆ ಉತ್ತರಿಸಿರುವ ಆರ್ ಎಸ್ ನಾಗಾಪುರದಲ್ಲಿ ಸಂಘ ಕಾರ್ಯಾಲಯವನ್ನು ನೋಡಲು ಬಂದವರ ಹೆಸರನ್ನು ನೋಂದಾಯಿಸಿ ಪ್ರವೇಶ ನೀಡುವ ವ್ಯವಸ್ಥೆಯೇ ಇಲ್ಲ ಇದೊಂದು ನಿರಾಧಾರ ಹಾಗೂ ಉರುಳಿಲ್ಲದ ಆರೋಪವಾಗಿದೆ ಆರ್ ಎಸ್ ಎಸ್ನ ಯಾವುದೇ ಕಚೇರಿಯಲ್ಲಾಗಲಿ ಅಥವಾ ಈ ರೀತಿಯ ಸ್ಮಾರಕ ಕಟ್ಟಡಗಳಲ್ಲಾಗಲಿ ಎಲ್ಲರಿಗೂ ಮುಕ್ತ ಪ್ರವೇಶ ಇದೆ ಎಲ್ಲಾ ಜಾತಿ ವರ್ಗದ ಸಾವಿರಾರು ಜನ ನಿತ್ಯ ಬಂದು ಹೋಗ್ತಲೇ ಇದ್ದಾರೆ ಯಾರಿಗೂ ಪ್ರವೇಶ ನಿರಾಕರಣೆಯ ಪ್ರಶ್ನೆಯೇ ಬಂದಿಲ್ಲ ಅಂತ ಮಧ್ಯ ಪ್ರಕಟಣೆಯಲ್ಲಿ ಆರ್ ಎಸ್ ಎಸ್ ತಿಳಿಸಿದೆ ಬಿಜೆಪಿಲೇ ಶಾಸಕರಾದವರು ಮುಂಚೆ ಎದ್ದು ಸಚಿವರಾದವರು ಕ್ರೀಡಾ ಸಚಿವರಾಗಿರು ಗೋಳಿಹಟ್ಟಿ ಶೇಖರ್ ಅವರು ವಿಧಾನಸಭೆ ಕಲಾಪದಲ್ಲಿ ಶರ್ಟ್ ಹರ್ಕಬಿಟ್ಟಿದ್ರು ಸಾಕಷ್ಟು ವಿಚಾರದಲ್ಲಿ ಸುದ್ದಿಯಾಗಿದ್ರು ನಮ್ಮ ತಾಯಿಯವ್ರನ್ನೇ ಕ್ರಿಶ್ಚಿಯನ್ ಮಿಷನ್ಗಳ ಕರ್ಕೊಂಡು ಹೋಗ್ಬಿಟ್ಟು ಮತಾಂತರ ಮಾಡ್ಕೊತಾವೆ ಇದ್ರ ಬಗ್ಗೆ ಬೇರೆಯವ್ರ ಪರಿಸ್ಥಿತಿ ಏನಂತ ಕೂಗಾಡಿದ್ರು ಪ್ರಶ್ನೆ ಎತ್ತಿದ್ರು ಇದೀಗ ಆರ್ ಎಸ್ ಎಸ್ಗೆ ಸ್ಪಷ್ಟನೇ ಕೇಳಿದ್ರು ಬಟ್ ಅದೆಲ್ಲ ಏನಿಲ್ಲ ನಿರಾಧಾರದ ಆರೋಪ ಯಾವುದೇ ಜಾತಿ ಗೀತಿ ವ್ಯವಸ್ಥೆ ಇಲ್ಲದೆ ಹೋಗೋದಲ್ಲಿಗೆ ಅಂತ ಆರ್ ಎಸ್ ಎಸ್ ಪ್ರಕಟಣೆಯಲ್ಲಿ ತಿಳಿಸಿದೆ